ಹರಿ ಓಂ. ಸೃಷ್ಟಿಯ ರಚಯಿತ್ತಕಾರ ಬ್ರಹ್ಮನೇ ಆದರೂ ಎಲ್ಲ ದೇವರ ತುಂಬ ಮಂದಿರಗಳು ಇದ್ದರೂ ಬ್ರಹ್ಮನ ಏಕೈಕ ದೇವಸ್ಥಾನ ಅದುವೇ ಪುಷ್ಕರ. ರಾಜಸ್ಥಾನದ ಅಜ್ಮೀರ್ನಿಂದ ಸ್ವಲ್ಪ ದೂರದಲ್ಲಿ ಇರುವ ಮಂದಿರವೇ ಪುಷ್ಕರ. ಇದು ಬ್ರಹ್ಮನ ಪತ್ನಿಯಾದ ಸಾವಿತ್ರೀ ದೇವಿಯ ಶಾಪದಿಂದ ಆದ ಮಂದಿರ. ಬ್ರಹ್ಮದೇವರು ಸಂಸಾರದ ಉದ್ಧಾರಕ್ಕೆ ಒಂದು ಯಾಗವನ್ನು ಮಾಡಲು ಹೊರಟಿದ್ದರು. ಆದರೆ ಯಾಗ ಮಾಡುತ್ತಿರುವಾಗ ಬ್ರಹ್ಮನ ಪತ್ನಿ ಸಾವಿತ್ರಿ ಬರಲಿಲ್ಲ. ಯಾಗ ಮಾಡಲು ಪತ್ನಿಯ ಅಗತ್ಯ ಇರುವ ಕಾರಣ ಬ್ರಹ್ಮದೇವರು ಗುಜ್ಜರ ಸಮುದಾಯದ ಗಾಯತ್ರಿ ಕನ್ಯೆಯ ಜೊತೆ ಮದುವೆಯಾದರು. ಯಾಗ ಮಾಡುತ್ತಿರಬೇಕಾದರೆ ಅಲ್ಲಿಗೆ ಆ ಸಮಯದಲ್ಲಿ ಸಾವಿತ್ರಿ ದೇವಿ ಅಲ್ಲಿಗೆ ತಲುಪುತ್ತಾರೆ. ಬ್ರಹ್ಮನ ಬದಿಯಲ್ಲಿ ಬೇರೊಂದು ಸ್ತ್ರೀಯನ್ನು ನೋಡಿ ಕ್ರೋಧಿತಳಾಗಿ ಬ್ರಹ್ಮನಿಗೆ ಶಾಪ ಕೊಡುತ್ತಾರೆ. ದೇವತೆಯಾದರೂ ನಿಮ್ಮನ್ನು ಯಾರೂ ಪೂಜೆ ಮಾಡುವುದಿಲ್ಲ ಎಂದು. ಇದರಿಂದ ಎಲ್ಲ ದೇವರುಗಳು ಎದರಿ ಸಾವಿತ್ರಿ ದೇವಿಯಲ್ಲಿ ವಿನಂತಿ ಮಾಡಿದರು ಶಾಪವನ್ನು. ಆದರೆ ಗಾಯತ್ರಿ ದೇವಿಯ ಕೋಪ ಕಮ್ಮಿ ಆದ ನಂತರ ಸಾವಿತ್ರಿ ದೇವಿ ಹೇಳಿದಳು, ಭೂಮಿಯಲ್ಲಿ ಪುಷ್ಕರದಲ್ಲಿ ಮಾತ್ರ ಏಕೈಕ ಮಂದಿರ ಇರುತ್ತದೆ. ಇದನ್ನು ಬಿಟ್ಟು ಎಲ್ಲಿ ಮಂದಿರ ಮಾಡಿದರೂ ಕೂಡ ಅವರು ಸರ್ವನಾಶ ಎಂದು.